ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ರಾಜಸ್ಥಾನಿ ರೆಸಿಪಿ ತೋರಿಸ್ತೀನಿ. ಏನು ರೆಸಿಪಿ ಅಂದ್ರೆ ದಹಿ ಆಲು ತೋರಿಸ್ತೀನಿ ರೀ. ಮತ್ತು ದಹಿ ಆಲು ಜೊತೆ ಇನ್ನೊಂದು ಟೇಸ್ಟಿಯಾಗಿರೋಂಥ ರೆಸಿಪಿ ಇರ್ತದೆ ರೀ. ಪುದೀನ ಪರೋಟ ಮಾಡ್ತೀನಿ ರೀ. ಎರಡೂ ಒಂದೇ ರೆಸಿಪಿಯಲ್ಲಿ ಮಾಡಿ ತೋರಿಸ್ತೀನಿ ರೀ. ಎರಡೂ ಒಂದೇ ರೆಸಿಪಿಯಲ್ಲಿ ಯಾಕೆ ಮಾಡ್ಯಾರಿ ಇವರಂತ ನೀವು ಕೇಳ್ಬೋದು ರೀ. ಇದು ರಾಜಸ್ಥಾನಿ ರೆಸಿಪಿ, ಎರಡೂ ಒಟ್ಟಿಗೆ ಊಟ ಮಾಡಿದ್ರಿ. ಇದು ಎರಡೂ ಒಟ್ಟಿಗೆ ಮಾಡಿದ್ರೆ ಕಾಂಬಿನೇಷನ್ ಆಗಿರ್ತದೆ ರೀ. ಅದಕ್ಕೆ ನಾನು ಎರಡೂ ಮಾಡಿ ತೋರಿಸ್ತೀನಿ ರೀ. ಮೊದಲಾಗಿ ನಾನು ದಹಿ ಆಲು ಮಾಡಿ ತೋರಿಸ್ತೀನಿ ರೀ. ಈಗ ಮೊದಲೇದಾಗಿ ನಾನೊಂದು ಅರ್ಧ ಕೆ ಜಿಯಷ್ಟು ಆಲು ತೊಗೊಂಡು ಕುದಿಸ್ಕೊಂಡು ಸಿಪ್ಪೆ ಜಿಲ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಪುದೀನ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರೀ. ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ರೀ. ಇಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ರೀ. ಜೀರಿಗೆ ತೊಗೊಂಡಿದ್ದೀನಿ ರೀ. ಇಲ್ಲಿ ಹಚ್ಚಿದ ಖಾರ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಮತ್ತು ಸ್ವಲ್ಪ ಹಿಂಗಿದ್ರೆ ನೀವು ಹಿಂಗೆ ತೊಗೋಬಹುದು ರೀ, ಇಲ್ಲಾಂದ್ರೆ ಇಲ್ಲಿ ಸ್ಕಿಪ್ ಮಾಡ್ಬೋದು ರೀ. ಈಗ ಗ್ಯಾಸ್ ಆನ್ ಮಾಡಿ ನಾನೊಂದು ಕಡಾಯಿ ಇಟ್ಟಿದ್ದೀನಿ ರೀ. ಕಡಾಯಿ ಕಾದ ನಂತರ ಅದಕ್ಕೊಂದು 4-5 ಸ್ಪೂನ್ ಎಣ್ಣೆ ಹಾಕ್ರಿ. ಅದ ನಂತರ ನೀವು ನಿಮ್ಮ ಮನೇಲಿ ಇದ್ರೆ ನೀವು ಹಿಂಗೆ ಹಾಕೋಬೋದ್ರಿ. ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ, ನಾ ಸಾಸಿವೆ ಹಾಕ್ತೀನಿ ರೀ. ಅವೆರಡು ಚಟಕಟ ಆದ ನಂತರ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕೋರಿ. ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ರಿ. ಮೊಸರು ಹಾಕೋರಿ ಅದರಲ್ಲಿ. ಈಗ ಆಲೂ ಹಾಕೋದಕ್ಕೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋರಿ. ಯಾಕಂದ್ರೆ ಸ್ವಲ್ಪ ಕುದಿಬೇಕಲ್ರಿ ಅದು. ಈಗ ಅಚ್ಚು ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ನಾ ಈಗ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋರಿ. ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು ನೀವು. ಉಪ್ಪು ಖಾರ ಎರಡು ನಿಮ್ ರುಚಿಗೆ ತಕ್ಕಷ್ಟು ಹಾಕೋಬಹುದು ನೀವು. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಕುದಲಿಕ್ ಬಿಡ್ರಿ. ಇದು 10 ನಿಮಿಷ ಕುದಿಲ್ರಿ. ಇದು ಸ್ಲೋ ಸಿಮ್ಮಲ್ಲಿ ಇಟ್ಟು 10 ನಿಮಿಷ ಕುದಿಕ್ ಬಿಡ್ರಿ. ಇದು ಈಗ ನಾನು ಪುದೀನ ಪರೋಟ ಮಾಡ್ತೀನಲ್ರಿ. ಈಗ ನಾನು ಎರಡು ಸೂಡಷ್ಟು ಪುದೀನ ತಗೊಂಡು ಕಟ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಒಂದು 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ರೀ. ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಡಿ ತೊಗೊಂಡಿದ್ದೀನಿ ರೀ. ಒಂದು 5-6 ಸ್ಪೂನಷ್ಟು ಕಡಲೆ ಹಿಡಿ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಎಣ್ಣೆ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚು ಖಾರ ಪುಡಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ನಾವು ಪುದೀನ ಸೊಪ್ಪು ಮಿಕ್ಸಿ ಹಾಕೋಬೇಕ್ರಿ. ಈಗ ಈ ಬೆಳ್ಳುಳ್ಳಿ ಮೆಣಸಿನಕಾಯಿನೂ ಹಾಕೋಬೇಕ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ಫ್ರೆಂಡ್ಸ್. ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೀ. ಈಗ ನಾವು ಹಿಟ್ಟು ನದ್ಕೋಬೇಕ್ರಿ. ಈಗ ನಾನು 1 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ರೀ. ಒಂದು 5-6 ಸ್ಪೂನ್ ಕಡಲೆ ಹಿಟ್ಟು ಹಾಕೋತೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚು ಖಾರ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೋರಿ. ಈಗ ನೀವು ಪುದೀನ ಮಿಕ್ಸಿ ಮಾಡ್ಕೊಂಡು ಬಂದಿರಲ್ಲ ಅದು ಹಾಕೋರಿ. ಈಗ ಚಪಾತಿ ಹೇಗೆ ಹೇಗೆ ಹಿಟ್ಟು ಕಲ್ಸ್ಕೊತಿರಲ್ಲ ನೀವು, ಹಂಗೆ ಹಿಟ್ಟು ಕಲ್ಸ್ಕೋರಿ. ಇದು ಗಟ್ಟಿ ಆದ್ರೆ ಅದೇ ಮಿಕ್ಸಿ ಜಾರಿಯಲ್ಲಿ ನೀರು ಹಾಕೊಂಡು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ನಾದ್ಕೋಬಹುದ್ರಿ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿ ಆಗಿದೆ. ಇದಕ್ಕೇನ ನೆನೆ ಇಡ್ಬೇಕಂತೇನು ಅವಶ್ಯಕತೆ ಇಲ್ರಿ. ನಿಮ್ಗೆ ಟೈಮ್ ಇದ್ರೆ ಇಡ್ಬೋದು, ಇಲ್ಲಂದ್ರೆ ಹಂಗೆ ಮಾಡ್ಬೋದು ರೀ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಈಗ ನಾನು ಪರೋಟ ಮಾಡ್ಲಿಕ್ಕೆ ರೆಡಿ ಮಾಡ್ಕೋತೀನಿ ರೀ. ನೋಡಿ ಫ್ರೆಂಡ್ಸ್, ಇಷ್ಟಿಟ್ಟು ಹಿಟ್ಟು ತೊಗೊಂಡು ಉಂಡೆಗಳು ಮಾಡ್ಕೊಂಡು ನೀವು ಪರೋಟ ಮಾಡ್ಕೋಬಹುದ್ರಿ. ಈಗ ಸ್ವಲ್ಪ ಹಿಟ್ಟು ಹಾಕೋತೀನಿ ರೀ ನಾ. ಫ್ರೆಂಡ್ಸ್, ಈಗ ಪರೋಟ ರೆಡಿ ಆಗ್ಯದ್ರಿ. ಈಗ ನನ್ನ ತಮೇಲೆ ಹಾಕ್ತೀನಿ ರೀ. ನನ್ನ ಅದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ರಿ.
ನೀವು ಎಷ್ಟು ಪರಟಾ ಮಾಡ್ಕೊತೀರಿ ಎಲ್ಲ ಪರಟಾ ಹೀಗೆ ಮಾಡ್ಕೊಬಹುದುರಿ ಹಾಕಿದೇವಲ್ರಿ ಅದಕ್ಕೆ ಮ್ಯಾಗ ಎಣ್ಣೆ ಹಚ್ಚಿಕೊರಿ ಈಗ ನೀವು ತುಪ್ಪ ಹಚ್ಕೊತೀರ ಅಂದ್ರೆ ತುಪ್ಪವೂ ಹಚ್ಕೋಬಹುದುರಿ ಎರಡು ಸೈಡಲ್ಲಿ ಎಣ್ಣೆ ಹಚ್ಕೊಂಡು ಎರಡು ಸೈಡಲ್ಲಿ ಬೇಯಿಸ್ಕೊರಿ ಎರಡು ಎರಡು ಸೈಡ ಬೇಯಿಸ್ಕೊಂಡು ತಕೋಬೇಕ್ರಿ ಈಗ ಪರಟ ಆಗಿದೆ ತೆಗಿತೀನ್ರಿ ನಾ ಇದು ಒಂದು ಪರಟ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ತೆವಾಗ ಈಗ ಅದಕ್ಕೆ ಮ್ಯಾಗ ಎಣ್ಣೆ ಹಾಕ್ತೀನಿ ನಿಮಗ ಕಡಿಮೆ ಎಣ್ಣೆ ಬೇಕಾದ್ರೆ ಕಡಿಮೆ ಎಣ್ಣೆ ಬಿ ಯೂಸ್ ಮಾಡ್ಕೋಬಹುದ್ರಿ ಈಗ ಈ ಸೈಡ್ನ ಹಾಕೋತೀನಿ ಈ ಸೈಡಿನ ಎಣ್ಣೆ ಹಚ್ಕೋತೀನಿ ನೀವು ಎಷ್ಟು ಪರಟ ಮಾಡ್ಕೋತಿರ್ಲ ಹೀಗೆ ಮಾಡ್ಕೋರಿ ಫ್ರೆಂಡ್ಸ್ ಈಗ ಇನ್ನೊಂದು ಪರಟ ರೆಡಿ ಆಗ್ಯದ ತಕ್ಕೋತೀನಿ ನಾ ನೀವು ಎಷ್ಟು ಪರಟ ಮಾಡ್ಕೋತಿರ್ಲ ಹೀಗೆ ಮಾಡ್ಕೋರಿ ನಾನು ನಿಮ್ಗೆ ಲಾಸ್ಟ್ ಟೈಮಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ದಯಾಲು ರೆಡಿ ಆಗ್ಯದ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ರೀ ಆಫ್ ಮಾಡಿ ನಿಮ್ಗೆ ದಯಾಲು ಮತ್ತು ಪುದೀನ ಪರಟ ಸರ್ವ್ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇವತ್ತು ನಾನು ದಯಾಲು ಮಾಡಿದ್ದೀನಿ ರೀ ಮತ್ತೆ ಅದ್ರ ಜೊತೆ ಕುದಿನ ಪರಟ ಮಾಡಿದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನೀವು ಯಾವತ್ತಾದ್ರೂ ಒಂದಿನ ಕುದಿನ ಪರಟ ಮಾಡಿಲ್ಲ ಅಂದ್ರೆ ಮಾಡ್ರಿ ಬಾಳ ಈಜಿಗಿರ್ತದ್ರಿ ಬಾಳ ಟೇಸ್ಟಿನೂ ಆಗಿರ್ತದ್ರಿ ತಿಲ್ಲಕ ಇದು ಇದ್ರ ಜೊತೆ ಇದು ದಯಾಲು ಜೊತೆ ಸೂಪರ್ ಆಗಿ ಕಾಂಬಿನೇಷನ್ ಆಗಿರ್ತದ್ರಿ ಫ್ರೆಂಡ್ಸ್ ಜಾಸ್ತಿ ಇದು ಇದು ಊಟ ಮಾಡೋದು ಇದು ರೆಸಿಪಿ ಅಂದ್ರೆ ರಾಜಸ್ಥಾನ್ ಕಡೆಗೆ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವರು ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಇಡೀ ಇಷ್ಟ ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ ಲೈಕ್ ಮಾಡಿ ನಾನು ಇಡೀ ನೋಡೋರಿಗೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್